ಎಸ್ ಕೆಎಸ್ ಈಶ್ವರಪ್ಪ ವಿರುದ್ಧ ಭುಗಿಲೆದ್ದಿದೆ ಆಕ್ರೋಶ ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಅಹೋರಾತ್ರಿ ಧರಣಿ ಕಾಂಗ್ರೆಸ್ ನಾಯಕರ ಸಂಧಾನಕ್ಕೆ ಇವತ್ತು ಬಿಜೆಪಿಕರು ಸರ್ಕಸ್ ಮಾಡಿದ್ರು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಸಚಿವ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಂದಲೂ ಕೂಡ ಸಂಧಾನ ಸಭೆ ನಡೆಸಿತು ನಡೆಯಿತು ವಿಧಾನಸೌಧದಲ್ಲೇ ಪ್ರತಿಭಟನೆ ಹಿನ್ನೆಲೆ ಕಾಂಗ್ರೆಸ್ ನಾಯಕರಿಗೆ ಸ್ಪೀಕರ್ ವ್ಯವಸ್ಥೆ ಮಾಡಿದ್ದಾರೆ ರಾತ್ರಿ ಊಟ ಹಾಸಿಗೆ ವ್ಯವಸ್ಥೆ ಸೊಳ್ಳೆ ಕಾಟಕ್ಕೆ ಕಾಯಿಲ್ ವ್ಯವಸ್ಥೆ ಸ್ಪೀಕರ್ ಕಚೇರಿಯಿಂದ ಕಾಂಗ್ರೆಸ್ ನಾಯಕರಿಗೆ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ ಅಹೋರಾತ್ರಿ ಧರಣಿ ವೇಳೆ ಏನಾದರೂ ಹೈಡ್ರಾಮಾ ನಡೆಯುತ್ತಾ ಇಂದು ಭಾರಿ ಹೈಡ್ರಾಮಕ್ಕೆ ಸಾಕ್ಷಿ ಆಗಲಿದೆಯಾ ವಿಧಾನ ಸೌಧ ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮಲ್ಕೋತಾರೋ ಏನ್ ಕಥೆನೋ ಪಾಪ ಕಷ್ಟ ಆಗುತ್ತೆ ಅಲ್ಲಿ ಜಾಗ ಒಳಗಡೆ ಮಲ್ಕೊಳ್ಳೋ ಅಷ್ಟು ಜಾಗ ಇದೆಯಾ ಅಂತ ಅಂದ್ರೆ ಚೇರ್ಗಳ ಮಧ್ಯೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಕಾರ್ಪೆಟ್ ಹಾಸಿದಾರಲ್ಲ ಗ್ರೀನ್ ಕಾರ್ಪೆಟ್ ಅಲ್ಲಿ ಆಮೇಲೆ ಸದನದ ಬಾವಿಯ ಒಳಗಡೆ ಒಂದ ಸ್ವಲ್ಪ ಅಲ್ಲಿ ಏನಾದರೂ ಒಳಗೆ ಹೋಗಿ ಜಾಗ ಮಾಡ್ಕೊಂಡು ಮಲ್ಕೋತಾರಾ ಸೋ ಎಲ್ಲ ನೋಡಿ ಅಬ್ಬಾ ಏನು ಚೆನ್ನಾಗಿ ಧರಣಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಧರಣಿ ಮಾಡ್ ಒಂತರ ಬಹಳ ದಿನ ಆಗಿತ್ತು ಇವರೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಒಟ್ಟಿಗೆ ರಾತ್ರಿ ಕಳೆದು ಓಕೆ ಸೋ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಉಭಯ ಕುಶಲೋಪರಿಯನ್ನ ಕೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನೋಡಿ ಅದು ಈ ಕಡೆ ಸೀಟ್ ಅನ್ನಂಗಿಲ್ಲ ಆ ಕಡೆ ಸೀಟ್ ಅನ್ನಂಗಿಲ್ಲ ಇವತ್ತು ಎಲ್ಲ ಓಕೆ ಪ್ರತಿಪಕ್ಷ ನೋಡಿ ಓ ಸದನದ ಬಾವಿಯಲ್ಲೇ ಅಯ್ಯೋ ದೇವ್ರೆ ಸದ ಎಲ್ಲ ಆಫೀಸರ್ಸ್ ಕುತ್ಕೋತಾರಲ್ಲ ಅವರೇನಾ ಆಫೀಸರ್ಸ್ ಇಲ್ಲಾಂದ್ರೆ ಪಾಪ ಇವರೆಲ್ಲ ಇದಾರೆ ಅಂತ ಎಂ ಎಲ್ ಎಗಳ ಅವರು ಲೇಡೀಸ್ ಇನ್ ಲಕ್ಷ್ಮೀ ಅಬ್ಬಾಳ್ಕರ್ ಏನಾದ್ರೂ ಕೂತವ್ರ ಏನ್ ಕತೆ ಅಲ್ಲಿ ಅಯ್ಯೋ ನಮ್ ನನ್ ಕಲೀಗ್ಸ್ ಅಲ್ಲಿ ಯಾರು ಒಂದ್ ಸ್ವಲ್ಪ ಝೂಮ್ ಇನ್ ಬಿ ಕೆ ಹರಿಪ್ರಸಾದ್ ಇದ್ದಂಗ ಅವ್ರೆ ಅಲ್ಲಿ ಆಮೇಲೆ ಇವರು ನಮ್ಮ ಅಯ್ಯೋ ಈಗಲೇ ನಿದ್ದೆ ಮಾಡ್ತಾ ಇದಾರೆ ರಮೇಶ್ ಕುಮಾರ್ ಅವರು ಪಾಪ ಅವ್ರಿಗೆ ಆಸ್ತಿ ಆದ್ರೂ ಆಸ್ ಕೊಡೋದಲ್ವಾ ಯಾರಾದ್ರೂ ಸ್ಪೀಕರ್ ಅವ್ರು ವ್ಯವಸ್ಥೆ ಮಾಡಿದಾರಂತೆ ಇದು ಹಳೆ ವಿಜುವಲ್ ಅನ್ಸುತ್ತೆ ಮೇಡಮ್ ಬಹುಶಃ ಹಳೇದ ಇದು ಹಳೆ ವಿಜುವಲ್ ಇದು 1 ಅವರ್ ಮೊದಲದಂತೆ ಅಯ್ಯೋ ಯಾವ್ಯಾವ ಜಾಗ ಅಯ್ಯೋ ಸ್ಪೀಕರ್ ಸ್ಟ್ಯಾಂಡ್ ಅಲ್ಲಿ ಕೂತ್ಗಿತಾರೆ ಹೋಗಿ ಖಾಲಿ ಇದೆ ಎಲ್ಲಿ ಬೇಕಾದ್ರೂ ಕುತ್ಕೋಬಹುದು ಏನು ನಡೀತಾ ಇಲ್ಲ ಸದನದಲ್ಲಿ ಅಂತ ಇವ್ರು ಹೆಂಗ್ ಬಂದ್ರು ಇವ್ರು ಕುಣಿಗಲ್ ಶಾಸಕರು ಹೌದಲ್ಲಪ್ಪ ಇವ್ರು ಇವ್ರು ರೆಡ್ಡಿ ಅಲ್ವಾ ಅವರು ಸೋಮಶೇಖರ್ ರೆಡ್ಡಿ ಅಲ್ವಾ ಪಾಪ ಹೆಂಗಿದ್ದೀರಾ ಸರ್ ಏನಾದ್ರೂ ವ್ಯವಸ್ಥೆ ಬೇಕಾ ಸರ್ ಏನಾದ್ರೂ ವ್ಯವಸ್ಥೆ ಇದ್ರೆ ಫೋನ್ ಮಾಡಿ ಸರ್ ಏನ್ ಸರ್ ಸಿದ್ದರಾಮಯ್ಯ ಸರ್ ಒಳ್ಳೇದಾಯ್ತು ಸರ್ ಇವತ್ತು ನೀವು ಬಂದು ಕೂತಿದ್ದು ಅಂತ ಇದು ಲೈಟರ್ ಸೈಡ್ ಬಟ್ ಅವರ ಪ್ರಮುಖ ಆಗ್ರಹ ಇರೋದು ಈಶ್ವರಪ್ಪನವ್ರು ರಾಜೀನಾಮೆ ಕೊಡಬೇಕು ಅಂತ ಹಾಗಾಗಿ ಈಶ್ವರಪ್ಪನವ್ರು ರಾಜೀನಾಮೆ ಕೊಡಬೇಕು ಅಂತ ಈಶ್ವರಪ್ಪನವ್ರಿಗೆ ಅನಿಸ್ತಿಲ್ಲ ಮತ್ತೊಂದು ಕಡೆ ಈಶ್ವರಪ್ಪನವರು ಏನಾದರೂ ತಪ್ಪಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಾನೂನಾತ್ಮಕವಾಗಿ ಕಾನೂನು ಸಚಿವರಿಗೆ ಮನವರಿಕೆ ಆಗಿಲ್ಲ ಸ್ಪೀಕರ್ ಸಾಹೇಬರು ಪದೇ ಪದೇ ಹೇಳ್ತಾ ಇದ್ದದ್ದು ನಿನ್ನೆಯಿಂದ ನನಗೆ ಮನವರಿಕೆ ಆಗಿಲ್ಲ ನನಗೆ ಮನವರಿಕೆ ಆಗಿದೆಯೋ ಇಲ್ವೋ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ನನಗೆ ಮನವರಿಕೆ ಆಗಿದೆಯಾ ಇಲ್ವಾ ಅದ್ರ ಮೇಲೆ ನಾನು ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಯಾರಾದ್ರೂ ನನಗೆ ಮನವರಿಕೆ ಆಗಿದೆಯಾ ಇಲ್ವಾ ಅಂತ ಹೆಂಗೆ ತನಗ್ ತಾನೇ ಸಂಶಯವನ್ನ ವ್ಯಕ್ತಪಡಿಸೋದು ಒಂದು ನನಗ್ ಮನವರಿಕೆ ಆಗಿದೆ ಅಂತ ಆದ್ರೆ ಹೇಳ್ಬೇಕು ಆಗಿಲ್ಲ ಅನ್ನೋದಾದ್ರೂ ಅದು ಹೇಳ್ಬೇಕು ಮಾನ್ಯ ಸ್ಪೀಕರ್ ಸಾಹೇಬ್ ನನಗ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ ನನಗ್ ಆಗಿದೆ ಅಂತ ನಾನು ಇನ್ನೂ ಹೇಳಿಲ್ಲ ಅಂತ ಎಲ್ಲ ಅಂತಿದ್ರು ಸೊ ಒಂದು ಸ್ಪೀಕರ್ ಅವ್ರಿಗೆ ಮನವರಿಕೆ ಆಗಿಲ್ಲ ಈಶ್ವರಪ್ಪನವರು ನೋಡಿ ಇವ್ರು ಬಂದ್ರು ನಮ್ಮ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇದೇ ನೋಡ್ರಿ ನಮ್ದು ಕರ್ನಾಟಕದ ರಾಜಕಾರಣಿಗಳ ಬ್ಯೂಟಿ ಇದು ಸ್ಪೀಕರ್ ಸಾಹೇಬರು ಹೋಗಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಡಿ ಕೆ ಶಿವಕುಮಾರ್ ಅವ್ರೆ ಐ ಆಮ್ ಸಾರಿ ಅಂತ ಹೇಳೋದು ಇಬ್ರು ಫೋಟೋ ತೆಗೆಸ್ಕೊಳ್ಳೋದು ಇದ್ರಿ ನಮ್ಮ ಕರ್ನಾಟಕದ ರಾಜಕಾರಣಿಗಳ ಬ್ಯೂಟಿ ನೀವು ಅಧಿವೇಶನದ ನೋಡಿ ದಿಸ್ ಇಸ್ ದಿ ವೆರಿ ಗುಡ್ ವಿಜುವಲ್ಸ್ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರು ಬೊಮ್ಮಾಯಿ ಅವರು ಸಿದ್ದರಾಮಯ್ಯನವರು ನೋಡಿ ಎಲ್ಲರೂ ಕುತ್ಕೊಂಡು ನೋಡಿ ಎಂತ ಒಳ್ಳೆ ಸೀನ್ ಅಲ್ವಾ ಇದು ಕಾಗೇರಿ ಅವರು ಆರ್ ಅಶೋಕ್ ಅವರು ಎಲ್ಲಿದ್ದಾರೆ ಕಾಣ್ತಾ ಎದುರುಗಡೆ ಇದ್ದಾರಲ್ಲ ಮೇಡಮ್ ಎಲ್ಲೆಲ್ಲಿ ಎದುರುಗಡೆ ಇದ್ದಾರೆ ನೋಡಿ ಬೊಮ್ಮಾಯಿ ಪಕ್ಕದಲ್ಲಿ ಎದುರುಗಡೆ ಲಕ್ಷ್ಮೀ ಹೆಬ್ಬಾಳ್ಕರು ಅಲ್ಲ ಆರ್ ಅಶೋಕ್ ಅವರು ಎಲ್ಲಿದ್ದಾರೆ ಎದುರುಗಡೆ ಇದ್ದಾರಲ್ಲ ಓ ಇಲ್ಲಿ ಬ್ಲೂ ಕಲರ್ ಎಲ್ಲ ವೈಟ್ ಹಾಕಿದ್ರೆ ಇವರೊಬ್ರೆ ಬ್ಲೂ ಹಾಕಿದ್ದಾರೆ ಹಂಗಾಗಿ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಕಾಗೇರಿ ಅವರು ಮಾಜಿ ಸ್ಪೀಕರ್ ಹಾಲಿ ಸ್ಪೀಕರ್
ಹಾ ವೆರಿ ವೆರಿ ಗುಡ್ ವಿಜುವಲ್ಸ್ ನೋಡಿ ಹಿಂಗಿರ್ಬೇಕು ಇದೇ ಥರ ಎಲ್ಲ ಕರ್ನಾಟಕ ರಾಜ್ಯದ ಹೋರಾಟಗಳೇನಿದೆ ಸಮಸ್ಯೆಗಳೇನಿವೆ ಅವೆಲ್ಲದಕ್ಕೆ ಇದೇ ರೀತಿ ಎಲ್ಲರೂ ಒಟ್ಟಾದರೆ ಅಬ್ಬ ನಂದನವನ ಕನ್ನಡ ನಾಡು ಸೊ ಇವತ್ತು ಅವರು ಅಲ್ಲಿ ರಾತ್ರಿ ಅಲ್ಲೇ ಉಳಿತಾರೆ ಅನ್ನೋದಕ್ಕೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಆರ್ ಅಶೋಕ್ ಅವರು ಸೇರಿದಂತೆ ಆಡಳಿತ ಪಕ್ಷದ ನಾಯಕರು ಎಲ್ಲರೂ ಬಂದು ಸ್ಪೀಕರ್ ಸಾಹೇಬರು ಎಲ್ಲರೂ ಬಂದು ಅವರ ಮನವೊಲಿಸಿ ಅಥವಾ ಕೇಳ್ತಿರಬೇಕು ಸರ್ ಎಷ್ಟು ಹಾಸಿಗೆ ಬೇಕಾಗಬಹುದು ಮೋಸ್ಟ್ಲಿ ಎಷ್ಟು ಚಾದರು ಎಷ್ಟು ದಿಂಬು ಮತ್ತು ಬೆಳಗ್ಗೆ ನಾಷ್ಟ ಇಲ್ಲೇ ಮಾಡ್ತೀರಾ ಅಥವಾ ಹೆಂಗೆ ಮನೆಗೆ ಹೋಗಿ ಏನಾದರೂ ನಾಷ್ಟ ಮಾಡ್ಕೊಂಬರ್ತೀರಾ ಯಾವುದಕ್ಕೂ ಕಂಫರ್ಟೇಬಲ್ ಆಗಿರಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರಿಗೆ ಕಂಫರ್ಟೇಬಲ್ ಆಗಿರೋ ಉಡುಪನ್ನೇ ಧರಿಸಿ ಬಂದಿದ್ದಾರೆ ಸೊ ಏನು ಮಾಡ್ತಾರೆ ಮನವೊಲಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಮಾತಾಡ್ತಾ ಇದ್ದಾರೆ ಮನವೊಲಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಬನ್ನಿ ಕೇಳೋಣ ಏನ್ ಮಾತಾಡ್ತಾ ಇದ್ದಾರೆ ನಾನು ನಮ್ಮ ಅಪ್ಪನ ಸುದ್ದಿ ಮಾತಾಡಿದಾಗ ನಮ್ಮ ತಲೆಕೆಟ್ಟು ಎಲ್ಲ ಇವತ್ತು ತಲೆಕೆಟ್ಟು ಪೊಲಿಟಿಕಲಿ ಪಾರ್ಟಿ ವೈಸ್ ಮಾತಾಡ್ತಾರೆ ಇಲ್ಲ ನನಗೆ ವ್ಯಕ್ತಿಗತವಾಗಿ ಯಾರು ಎಲ್ಲರೂ ಬೇಕಾದ್ರೆ ಕಾಂಗ್ರೆಸ್ ಬಯೋದು ಬಿ ಜೆ ಪಿ ಬಯೋದು ಈಗ ನನಗೆ ಹೊರಗಡೆ ಬಹಳ ಸಾರಿ ಮಾತಾಡ್ತಾರೆ ಕೇಳ್ತಾ ನಾನು ನಮ್ಮ ಅಪ್ಪನ ಸುದ್ದಿ ಮಾತಾಡಿದಾಗ ನಮ್ಮ ತಲೆ ಕೆಡಿಸ್ಕೊಂಡು ಎಲ್ಲ ಇವತ್ತು ತಲೆ ಕೆಡಿಸ್ಕೊಂಡು ಬಸ್ಸಿನ ಐಟಮ್ ಮಾತಾಡ್ತಾರೆ ಪೊಲಿಟಿಕಲಿ ನಾನು ನಮ್ಮ ಅಪ್ಪನ ಸುದ್ದಿ ಮಾತಾಡಿದಾಗ ನಮ್ಮ ತಲೆ ಕೆಡಿಸ್ಕೊಂಡು ಎಲ್ಲ ಇವತ್ತು ತಲೆ ಕೆಡಿಸ್ಕೊಂಡು ಎಂತ ಬ್ಯೂಟಿಫುಲ್ ಸೀನ್ರಿ ಇದು ಎಂತ ಬ್ಯೂಟಿಫುಲ್ ಸೀನ್ ನೋಡಿ ಯಡಿಯೂರಪ್ಪನವರು ಕುತ್ಕೊಂಡು ನಮ್ಮಪ್ಪನ ಬಗ್ಗೆ ಮಾತಾಡಿದಾಗಲೂ ಕೂಡ ನಮ್ಮಪ್ಪನ ಸುದ್ದಿ ತಗೊಂಡಾಗ್ಲೂ ನಾನು ತಲೆ ಕೆಡಿಸ್ಕೊಂಡು ಇರ್ಲಿಲ್ಲ ಅಂತ ಏನೋ ಹೇಳ್ತಾ ಇರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಪಟ್ ಅಂತ ಕೈ ಹಿಡಿತಾರೆ ಯಡಿಯೂರಪ್ಪನವ್ರು ಎಂತ ಗುಡ್ ಜೆಸ್ಚರ್ ಅಲ್ವಾ ಅದು ನೋಡಿ ಬೇಕಾದ್ರೆ ನೀವು ತೋರಿಸಿ ಸಿದ್ದರಾಮಯ್ಯನವ್ರನ್ನು ಹಿಡಿತಾರೆ ಯಡಿಯೂರಪ್ಪನವರು ಅಂತ ನಾಯಕರುಗಳು ಬೇಕ್ರಿ ಅಲ್ಲಿ ನೋಡಿ ಅವ್ರು ಅಂತಾರೆ ಅಂದ ತಕ್ಷಣ ಯಡಿಯೂರಪ್ಪನವ್ರು ಹಿಂಗೆ ಕೈ ಹಿಡಿತಾರೆ ಆಮೇಲೆ ಆರ್ ಅಶೋಕ್ ಅವರು ಹೌದು ವ್ಯಕ್ತಿ ಅಪ್ಪನ ಸುದ್ದಿ ಎಲ್ಲ ಮಾತಾಡಬಾರ್ದು ವ್ಯಕ್ತಿಗತವಾಗಿ ಯಾರು ಆ ಥರ ಹೋಗಬಾರ್ದು ಬಿ ಜೆ ಪಿ ಬೈಯೋದು ಕಾಂಗ್ರೆಸ್ ಬೈಯೋದು ಕಾಮನ್ ಆಗಿರುತ್ತೆ ವ್ಯಕ್ತಿಗತವಾಗಿ ಹೋಗಬಾರ್ದು ಅಂತ ಆರ್ ಅಶೋಕ್ ಅವ್ರು ಹೇಳೋದು ಆಮೇಲೆ ಸಿದ್ದರಾಮಯ್ಯನವ್ರು ಇಲ್ಲ ಹೊರಗಡೆ ಎಲ್ಲ ಬೈತು ಈ ಸೀನ್ ಈಶ್ವರಪ್ಪ ಅವ್ರು ನೋಡ್ತಾ ಇದ್ರೆ ಪಾಪ ಅವ್ರಿಗೆ ಎಷ್ಟು ಬೇಜಾರು ನನಗೆ ಅನಿಸಿದ ಮಟ್ಟಿಗೆ ಈಶ್ವರಪ್ಪನವ್ರನ್ನ ಕರ್ಕೊಂಡು ಬಂದ್ಬಿಡ್ಬೇಕಾಗಿತ್ತು ಅಲ್ವಾ ಈಶ್ವರಪ್ಪ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ಬೇಕಾಗಿತ್ತು ಅವ್ರನ್ನ ಯಾಕೆ ಬಿಟ್ಟು ಬಂದ್ರಿ ಇವರೆಲ್ಲ ಕರ್ಕೊಂಡು ಬರಬೇಕಾಗಿತ್ತು ಕರ್ಕೊಂಡು ಬಂದು ಡಿ ಕೆ ಶಿವಕುಮಾರ್ ಅವ್ರ ಪಕ್ಕ ಕೂರಿಸ್ಬಿಟ್ಟು ಮುಗೀತು ಅಲ್ಲಿ ಒಂದು ಫೋಟೋ ಹೊಡೆದಿದ್ರೆ ಮುಗದೇ ಹೋಯ್ತು ಕತೆ ಆಮೇಲೆ ನಮ್ಮ ಕರ್ನಾಟಕದ ರಾಜಕಾರಣಿಗಳು ತೀರಾ ಏನು ನಮ್ಮ ಕರುಣಾನಿಧಿ ಜಯಲಲಿತಾ ಅವ್ರ ತರ ಕರುಣಾನಿಧಿ ಅವರೆಲ್ಲ ಪಂಚೆ ಎಲ್ಲ ಉಚ್ಚಿಸ್ಬಿಟ್ಟು ರಾತ್ರೋರಾತ್ರಿ ಪೊಲೀಸರು ಎತ್ತಾಕೊಂಡು ಹೋದ್ರಲ್ಲ ಆ ತರದ ರಾಜಕಾರಣ ಅಲ್ಲ ನಮ್ದು ಕರ್ನಾಟಕದ ರಾಜಕಾರಣಿಗಳು ಸೊ ಈಶ್ವರಪ್ಪ ಅವ್ರನ್ನ ಕರ್ಕೊಂಡು ಬಂದು ಪಕ್ಕದಲ್ಲಿ ಕೂರಿಸಿ ರಾಜಿ ಪಂಚಾಯತಿ ಮಾಡಿಸಿದ್ರೆ ಅವ್ರವ್ರ ಮನೆಗೆ ಹೋಗಿ ನೆಮ್ಮದಿಯಾಗಿ ತಣ್ಣಗೆ ಮಕ್ಕತ್ತಿದ್ರಪ್ಪ ಅಲ್ವಾ ಇರಲಿ ಬಟ್ ದಿಸ್ ಇಸ್ ಆಲ್ಸೋ ಗುಡ್ ಜೆಸ್ಚರ್ ನೋಡಿ ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಎಲ್ಲ ಹಿರಿಯ ಬಿ ಜೆ ಪಿ ನಾಯಕರು ಹೋಗಿ ಸಿದ್ದರಾಮಯ್ಯನವ್ರ ಜೊತೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನೋಡಿ ಯಡಿಯೂರಪ್ಪನವರು ಈ ಕಡೆ ಒಂದು ಕೈಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹಿಡಿದಿದ್ದಾರೆ ಇನ್ನೊಂದು ಕೈಯಲ್ಲಿ ಸಿದ್ದರಾಮಯ್ಯನವ್ರು ಎಂಥ ಬ್ಯೂಟಿಫುಲ್ ಸೀನ್ ಇದೆ.